عن هذه العادة عن هذه الدولة يكون كثيراً ಇದೇ ಕಾರಣಕ್ಕೆ ಗುಡ್ಕ ಸೇವನೆ ಮಾಡುವವರು ಖಾರದ ಪದಾರ್ಥವನ್ನು ಅತಿ ಹೆಚ್ಚಾಗಿ ಸೇವನೆ ಮಾಡುವುದಿಲ್ಲ ಈ ಗ್ಲಾಸ್ ಪುಡಿ ದೇಹದ ಒಳಗೆ ಹೋದರೆ ಕ್ಯಾನ್ಸರ್ ಬರದೆ ಇನ್ನೇನು ಬರುತ್ತೆ ನಂತರ ಸ್ವಲ್ಪ ಪ್ರಮಾಣದಲ್ಲಿ ಸಕ್ಕರೆ ಮಿಶ್ರಣ ಬೆರೆಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಯಾಕೆಟ್ ಒಳಗೆ ತುಂಬಿಸಿ ಮಾರಾಟಕ್ಕೆ ತೆಗೆದುಕೊಂಡು ಹೋಗುತ್ತಾರೆ ವೀಕ್ಷಕರೇ ಇಂದಿಗೂ ನಿಮಗೆಲ್ಲರಿಗೂ ಕಾಡುತ್ತಿರುವ ಪ್ರಶ್ನೆ ಗುಡ್ಕವನ್ನು ಯಾಕೆ ಬ್ಯಾನ್ ಮಾಡುವುದಕ್ಕೆ ಸಾಧ್ಯವಾಗುತ್ತಿಲ್ಲ ಭಾರತ ದೇಶದಲ್ಲಿ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬರಲಿ ಈ ಗುಡ್ಕ ಬ್ಯಾನ್ ಮಾಡಲು ಸಾಧ್ಯವೇ ಇಲ್ಲ ಈ ಗುಡ್ಕ ತಂಬಾಕಿನಿಂದ ಭಾರತ ದೇಶಕ್ಕೆ GST ಮುಖಾಂತರ ವರ್ಷಕ್ಕೆ 53,750 ಕೋಟಿ ರೂಪಾಯಿ ಸಂಗ್ರಹ ಆಗುತ್ತಿದೆ ಈ ವಿಚಾರದ ಬಗ್ಗೆ ಭಾರತದ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರೇ ಹೇಳಿದ್ದಾರೆ ನಮ್ಮ ದೇಶದಲ್ಲಿ ಒಟ್ಟು ಗುಡ್ಕ ಸೇವನೆ ಮಾಡುತ್ತಿರುವವರ ಸಂಖ್ಯೆ ಬರೋಬ್ಬರಿ 30% ಭಾರತ ದೇಶದ ಜನಸಂಖ್ಯೆಯಲ್ಲಿ ಲೆಕ್ಕ ಹಾಕಿದರೆ 37 ಕೋಟಿಯಿಂದ 40 ಕೋಟಿ ಜನರು ಗುಡ್ಕ ಸೇವನೆ ಮಾಡುತ್ತಿದ್ದಾರೆ ಒಂದು ಪಕ್ಷ ಏನಾದರೂ ಗುಡ್ಕ ಬ್ಯಾನ್ ಮಾಡಿದರೆ ಸರ್ಕಾರವೇ ಬಿಟ್ಟು ಹೋಗುವ ಸಾಧ್ಯತೆ ಇರುತ್ತೆ ಪ್ರತಿದಿನ ಭಾರತ ದೇಶದಲ್ಲಿ 160 ಕೋಟಿ ರೂಪಾಯಿ ಗುಡ್ಕ ಪ್ಯಾಕೆಟ್ ಸೇಲ್ ಆಗುತ್ತೆ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಉಗುಳುವ ದೇಶ ಯಾವುದು ಎಂದರೆ ಭಾರತವೇ ಮೊದಲ ಸ್ಥಾನದಲ್ಲಿ ಬರುತ್ತೆ ಗುಡ್ಕದಲ್ಲಿ ಅತಿ ಹೆಚ್ಚು ಫೇಮಸ್ ಬ್ರ್ಯಾಂಡ್ ಎಂದರೆ RMD ಗುಡ್ಕ ಬ್ರ್ಯಾಂಡ್ ಈ RMD ಮಾಲೀಕನ ಹೆಸರು ಮಣಿಚಂದನ್ ಗುಡ್ಕ